ನಮಸ್ಕಾರ ವಿದ್ಯಾರ್ಥಿಗಳೇ, ಬಹುಪದೋಕ್ತಿ ಪಾಠದಲ್ಲಿ ಅಭ್ಯಾಸ 4.4 ಎಲ್ಲ ಲೆಕ್ಕಗಳನ್ನ ಯಾವ ರೀತಿ ನಾವು ಪರಿಹರಿಸಬಹುದು ಅನ್ನೋದನ್ನ ಕಲ್ತ್ಕೊಳ್ಳೋಣ. ಮಕ್ಕಳೇ, ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ನಿಮ್ಗೆ ಗೊತ್ತಿದೆಯಲ್ಲ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಮ್ಯಾಥ್ಸ್ ಈಸಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಏನು ಹೇಳಿ? ಮ್ಯಾಥ್ಸ್ ಈಸಿ. ಯೂಟ್ಯೂಬ್ ಚಾನಲ್ ಇದ್ರ ಪಕ್ಕಕ್ಕೆ ಒಂದು ಬಟನ್ ಇದೆ, ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಅನ್ನು ನೀವೇನ್ ಮಾಡಬೇಕು, ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಏನ್ ಮಾಡಿ, ಕ್ಲಿಕ್ ಮಾಡಿ, ನಿಮಗೆ ನಾನು ಕಳಿಸೋ ವಿಡಿಯೋಗಳೆಲ್ಲವೂ ನೋಟಿಫಿಕೇಶನ್ ಬರುತ್ತೆ. ಅಲ್ಲೊಂದು ಒಂದು ಗಂಟೆ ಆಕೃತಿ ಆಗಿರುವಂತ ಒಂದು ಐಕಾನ್ ಇದೆ, ಒಂದು ಗಂಟೆ ಆಕೃತಿ ಒಂದು ಐಕಾನ್ ಇದೆ ಪಕ್ಕಕ್ಕೆ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ರಿ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ನಾನು ಕಳಿಸುವಂತ ವಿಡಿಯೋಗಳು ನಿಮಗೆ ಸಂದೇಶವನ್ನು ಕೊಡ್ತವೆ. ಅರ್ಥ ಆಗುತ್ತಲ್ಲ ಹೇಳೋದು, ನನ್ನ ಚಾನಲ್ ಹೆಸರೇನು? ಮ್ಯಾಥ್ಸ್ ಈಸಿ ಅಂತೇಳಿ, ಗಣಿತ ಈಸಿ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಈ ಚಾನಲ್ ಹೆಸರಿಟ್ಟಿದ್ದೀನಿ. ಆ ಚಾನಲ್ ನಲ್ಲಿ ನೀವು ಯೂಟ್ಯೂಬ್ ನಲ್ಲಿ ನೋಡಬೇಕಾದಾಗ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇದೆ, ಆ ಸಬ್ಸ್ಕ್ರೈಬ್ ಅನ್ನ ನೀವೇನ್ ಮಾಡಬೇಕು, ಕ್ಲಿಕ್ ಮಾಡಬೇಕು. ಆಮೇಲೆ ಇದ್ರ ಪಕ್ಕಕ್ಕೆ ಒಂದು ಬೆಲ್ ಐಕಾನ್ ಇದೆ, ಈ ಬೆಲ್ ಅನ್ನ ನೀವೇನ್ ಮಾಡಬೇಕು, ಕ್ಲಿಕ್ ಮಾಡಬೇಕು. ನಾ ಕಳಿಸುವಂತ ಎಲ್ಲ ವಿಡಿಯೋಗಳು ನಿಮಗೆ ಸಂದೇಶಗಳು ನಿಮಗೆ ದೊರಕ್ತವೆ. ಗೊತ್ತಾಗ್ತದೆ ಅಲ್ಲ, ಈಗ ಲೆಕ್ಕ ಮಾಡೋಣಲ್ವಾ? ಅಭ್ಯಾಸ 4.4 ಏನಿದೆ ಅಂತಂದ, ಅಭ್ಯಾಸ 4.3 ಒಂದು ಲೆಕ್ಕ ನಾನು ಹೋಮ್ವರ್ಕ್ ಕೊಟ್ಟಿದ್ದೆ, ಆ ಹೋಮ್ವರ್ಕ್ ಅನ್ನು ನೀವು ಮಾಡಿ ಕಳಿಸ್ಬೇಕು ನನಗೆ. ಓಕೆ, ಅಭ್ಯಾಸ 4.4, ಈ ಕೆಳಗಿನ ಯಾವ ಬಹುಪದೋಕ್ತಿಗಳು x+1 ಅಪವರ್ತನವನ್ನಾಗಿ ಹೊಂದಿವೆ ಎಂಬುದನ್ನು ನಿರ್ಧರಿಸಿ ಅಂತ ಇದೆ. ಇದ್ರಲ್ಲಿ ಬಹುಪದೋಕ್ತಿಗಳು ಕೊಟ್ಟಿದ್ದಾರೆ. ಈ ಬಹುಪದೋಕ್ತಿಗಳು x+1 ಅಪವರ್ತನವನ್ನಾಗಿ ಹೊಂದಿದ್ದೇವೆ ಅಂತಂದ್ರೆ ಅರ್ಥ, ನಿಮಗೆ 4.3 ನಾವು ಕಲ್ತ್ಕೊಂಡಿದ್ವಿ, ನಾವು ಒಂದನ್ನು ಈ ಕಡೆ ತಗೊಂಬಂದ್ರೆ ಏನಂತ -1 ಆಗತ್ತೆ. ಅವಾಗ ನಾವು ಆ ತುಂಬಿದ್ರೆ, ಇದಕ್ಕೆ ತುಂಬಿದ್ರೆ 0 ಬಂದ್ರೆ ಅದು ಅಪವರ್ತನ, 0 ಬರಲಿಲ್ಲ ಅದು ಅಪವರ್ತನ ಅಲ್ಲ. ಒಂದ್ ಲೆಕ್ಕ ನಾನು ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತಂದೇಳಿ. ಈಗ ಒಂದೇ ಲೆಕ್ಕ ಬರೀತೀನಿ, ಅಭ್ಯಾಸ 4.4, ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಇದನ್ನೆಲ್ಲ ನೀವು ಇವತ್ತು ಮಾಡಿ. ಓಕೆ, ಒಂದೇದು x³ + x² ಇಲ್ಲಿದೆ ನೋಡಿ ಲೆಕ್ಕ, ಅದು ಇಲ್ಲಿದೆ ಹೌದಾ, +x+1 ಗೊತ್ತಾನೆ. ಈಗ ನಾವು ಲೆಕ್ಕ ಬರೀತೀನಿ, ಪರಿಹಾರ ಅಂತ ಬರ್ಕೋಬೇಕು, ಪರಿಹಾರ ಅಂತ ಬರ್ಕೊಳ್ಳಿ. p(x) ಅಂದ್ರೆ ಬಹುಪದೋಕ್ತಿ x ನಲ್ಲಿದೆ ಅಂತ, ಇಂಗ್ಲಿಷ್ ನ ಪಾಲಿನೋಮಿಯಲ್ ಅಂತಾರೆ, ಅದಕ್ಕೆ p ಕೊಟ್ಟಿದ್ದಾರೆ ಅವರು. ಬಹುಪದೋಕ್ತಿ x ಎದ್ರಾಗೈತಪ್ಪ, ಬಹುಪದೋಕ್ತಿ x ನಲ್ಲೈತಿ. ಏನು x³ x² + 1 ಹೌದಾ, ಈ ಬಹುಪದೋಕ್ತಿ ಅಲ್ಲೈತಿ. ಈಗ ನಮಗ್ ಅದು ಕೊಟ್ಬಿಟ್ಟಿದಾರೆ ಅವ್ರು, ಏನಂದ್ರೆ x+1 ಅಪವರ್ತನ ಆಗಿದೆ. ಇದೊಂದನ್ನು ತಗೊಂಡು ಇವ್ 4 ಲೆಕ್ಕ ಮಾಡ್ಬೇಕು, ಒಂದನ್ನು ಕೊಟ್ಟಿದ್ದಾರೆ ಅವರು, ಇದನ್ನ 4 ಲೆಕ್ಕಕ್ಕೂ ನಾವು ತುಂಬಬೇಕು. ಈಗ ನಿಮ್ಗೆ ಗೊತ್ತಿದೆ ಎಲ್ಲ, ಸೈಡ್ ವರ್ಕ್ ಮಾಡಿದ್ವಲ್ಲ, x+1 = 0, 1 ಏನಾಯ್ತು, x = ಏನಾಯ್ತು, -1 ಆಯ್ತು. ಓದ್ತಾನೆ, ಹಂಗಾಗಿ ಅಲ್ಲಿ g(x) ಕೊಟ್ಟಿದ್ದಾರೆ ಅವರು. g(x) ಯಾವ್ದಪ್ಪ ಅಂದ್ರೆ ಕೊಟ್ಟಿದಾರಲ್ಲ, ಇದು g(x) ಇದು. ಓದ್ತಾನೆ, ಇದರಿಂದ ನೀವು ಡಿವೈಡ್ ಮಾಡ್ರಿ ಅಂತ g(x). ಓಕೆ, x+1 g(x) ಕೊಟ್ಟಿದ್ದಾರೆ. ಈಗ ನಾನು ಈ ಕಡೆ x+1 ಈ ಕಡೆ ತಂದ್ರೆ ಏನಂತ, -1 ಆಯ್ತು ಹೌದಲ್ಲ. ಈಗ ನಾವು ಇದನ್ನು ತುಂಬೋಣ. ಈಗ ಅಪವರ್ತನ ಪ್ರಮೇಯ ಹೇಳುತ್ತೆ, ಏನ್ ಹೇಳುತ್ತಪ್ಪ ಅಂತಂದ್ರೆ, ನಾನು ಅದನ್ನೇ ಬರೀತೀನಿ, ಅಪವರ್ತನ ಪ್ರಮೇಯದ ಪ್ರಕಾರ, g(x) ಯಾವುದು, g(x) ಯಾವುದು, x+1, ಇದು ಯಾವ್ದ್ರ ಅಪವರ್ತನ, ಇದ್ರ ಅಪವರ್ತನ. p(x) x³ + x² + x+1 ಅಪವರ್ತನವಾಗಬೇಕಾದರೆ p(-1) ಎಲ್ಲಿಂದ ಬಂತು, ಇಲ್ಲಿ ಬಂದಿದೆ ನೋಡ್ರಿ, ಅದು ಒಂದನೇ ಕಡೆ ತಗೊಂಡ್ಬಂದೆ ಅಂತ. p(-1) = ಏನಾಗಬೇಕು, 0 ಆಗಬೇಕು, 0 ಆಗಬೇಕು. ನಮ್ಗೆ ಗೊತ್ತಿಲ್ಲ 0 ಆಗತ್ತಲ್ಲ, ಗೊತ್ತಿಲ್ಲ ನಮ್ಗೆ. ಆದ್ರೆ ನಿಮ್ಗೆ ಆದ್ರೆ ಮಾತ್ರ ಅದು ಅಪವರ್ತನ, ಇಲ್ಲ ಅಂದ್ರೆ ಅಪವರ್ತನ ಅಲ್ಲ. ಒಂದ್ ಲೆಕ್ಕ ನೀವು ಬಹಳ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ, ನೀವು ಉಳಿದ ಲೆಕ್ಕ ಎಲ್ಲ ನೀವೇ ಮಾಡ್ತೀರಿ. ಅರ್ಥ ಆಯ್ತಲ್ಲ ಹೇಳೋದು. ಈಗ ನಾವು ಈಗ ಅದನ್ನ ಮಾಡೋಣ. ಈಗ p(x) ನಾನು ಇಲ್ಲಿ ಬರೀತೀನಿ ನೋಡಿ, ಇದು p(x) ಇದು ಎಲ್ಲ ಲೆಕ್ಕಕ್ಕೂ ಇದನ್ನ ಬರ್ಕೋಬೇಕು, ನೆನ್ ಬಿಟ್ಕೊಡ್ರಿ. ಈ ಎಲ್ಲ ಲೆಕ್ಕಕ್ಕೂ ಬರ್ಕೋಬೇಕು, ಅದು ಅವ್ರ ಏನ್ ಕೊಟ್ಟಿರ್ತಾರೋ ಅದನ್ನ ಚೇಂಜ್ ಮಾಡ್ಕೋಬೇಕು. ಇನ್ನು ಪದಗಳೆಲ್ಲ ಇದನ್ನ ಬರೀಬೇಕು. ಅರ್ಥ ಆಯ್ತಾನೆ? p(x) = x³ + x² + x+1 ಹೌದಾ. ಈಗ p(-1) ಎಲ್ಲಿಂದ ಬಂತು, ಇಲ್ಲಿದೆ ನೋಡ್ರಿ ಹೌದಾ, -1. ಈಗ ಎಕ್ಸ್ ತಲೆ ಏನಕ್ಕೋಬೇಕಪ್ಪ, -1 ಹಾಕೋಬೇಕು. -1³ + -1² + -1 ನೋಡ್ರಿ, ಎಡಗೈಯಲ್ಲಿ ಈ ರೀತಿ ಹಿಂಗಿಳಿಕೆ ಅಂತ ಹೋಗ್ಬೇಕು. ಹಿಂಗ್ ಕೈ ಹಿಡ್ಕಂತ ಹೋದ್ರೆ ನೀವು ಲೆಕ್ಕ ತಪ್ಪದಿಲ್ಲ ನೋಡ್ರಿ. ಎಕ್ಸ್ ತಲೆಯಲ್ಲಿ ಏನಕ್ಕೆಂದ್ರೆ -1 ಆದ್ರೆ ಅದು ಘಾತಗಳು ಏನಕ್ಕೆಂದ್ರೆ ಅವೇ ಇದಾವೆ, ಮತ್ತೆ ಇನ್ನೇನು ಚೇಂಜ್ ಇಲ್ಲ ಹೌದಲ್ಲ. p(-1) = -1 ಮೂರು ಸಲ ಗುಣಿಸಿದ್ರೆ ಎಷ್ಟು, -1 ಏನಾದ್ರೂ ಬೆಸ ಸಂಖ್ಯೆಯಾಗಿ ಗುಣಿಸಿದ್ರೆ ಅದು -1 ಬರೋದು, ನೆನ್ಪಿಟ್ಕೊಳ್ಳಿ. 1 ಸಾವಿರ ಸಲ ಕೋಟಿ ಸಲ ಗುಣಿಸಿದ್ರು 1,
ಈ ಮೂರು ಸಲ ಗುಣಿಸಿದ್ರೇನು ಒಂದೇ. ಇಲ್ಲಿ ನೋಡಿ, ಇದು ಯಾವ ಇದು ಯಾವ ಸಂಖ್ಯೆ? ಸಮಸಂಖ್ಯೆ ಇದೆ ಅವತ್ತಾನೆ. ಹಂಗಾಗಿ ಇದೇನ್ ಬರೀಬಹುದು ನೀವು? ಮೈನಸ್ ಇಂಟು ಮೈನಸ್ ಏನು? ಪ್ಲಸ್. ಪ್ಲಸ್ ಒಂದೊಂದ್ಲೆ ಒಂದು. ಈಗ ನೋಡ್ರಿ ಇಲ್ಲಿ ಏನಿಲ್ಲ, ಪ್ಲಸ್ ಇಂಟು ಮೈನಸ್ ಏನು? ಮೈನಸ್ ಒಂದೊಂದ್ಲೆ ಒಂದು ಪ್ಲಸ್ ಒಂದು. ಪಿ ಆಫ್ ಮೈನಸ್ ಒಂದು ಈಸ್ ಈಕ್ವಲ್ ಟು ನೋಡ್ರಿ, ಇದನ್ನ ಇದು ಮುಗಿಯೋವರೆಗೂ ಮತ್ತೆ ಹಿಂಗೆ ಬರ್ಕೋಬೇಕು. ಮೈನಸ್ ಒಂದು ಪ್ಲಸ್ ಇಂಟು ಪ್ಲಸ್ 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 ಇಂಟು ಪ್ಲಸ್ ಪ್ಲಸ್ ಒಂದಂಗೆ ಬರ್ತಿದ್ದೀನಿ, ಮೈನಸ್ ಒಂದು ಪ್ಲಸ್ ಒಂದು ಅವತ್ತಾನೆ. ಪಿ ಆಫ್ ಮೈನಸ್ ಒಂದು ನೋಡ್ರಿ, ಇಲ್ಲಿ ಚಿಹ್ನೆಗಳು ವಿರುದ್ಧವಾಗಿದಾವ ತಾನೆ. ನೀವು ಇಲ್ಲಿ ಪ್ಲಸ್ ಮೈನಸ್ ಇಂಟು ಪ್ಲಸ್ ಅಂತ ಅನ್ಬಾರ್ದು, ತಪ್ಪಾಗತ್ತೆ. ಇಲ್ಲಿ ಚಿಹ್ನೆಗಳು ಏನದವ ನೋಡ್ಬೇಕು, ಚಿಹ್ನೆಗಳು ಬೇರೆ ಇದಾವೆ, ಕಳಿಬೇಕು, ಸೇಮ್ ಸೇಮ್ ಇದಾವೆ. ಹಂಗಾಗಿ ಇವೆರಡನ್ನೂ ಹೊಡಿಬಹುದು. ಹೊಡಿಬಹುದು ಅಂದ್ರೆ ಒಂದೇ, ಸೊನ್ನೆ ಅಂದ್ರೆ ಒಂದೇ, ಸೊನ್ನೆ ಮೈನಸ್ ಸೊನ್ನೆ ಹಿಂಗೆ ಬರಿಬೋದಲ್ಲ. ಇದಿಷ್ಟು ಸೊನ್ನೆ, ಇದಿಷ್ಟು ಸೊನ್ನೆ ಅವತ್ತಾನೆ. ಸೊನ್ನೆ ಮೈನಸ್ ಸೊನ್ನೆ ಅಂದ್ರೆ ಏನು? ಸೊನ್ನೆ ಅವತ್ತಾನೆ. ಹಂಗಾಗಿ ನಮ್ ಲೆಕ್ಕದ ಪ್ರಕಾರ ಏನ್ ಬಂತು? ಸೊನ್ನೆ ಆಯ್ತು. ಹಂಗಾಗಿ ಏನ್ ಬರಿಬಹುದು ಇಲ್ಲಿ ಲಾಸ್ಟ್ ವಾಕ್ಯದ ಬರಿಬಹುದು, ಮೈನ್ ಪಿ ಆಫ್ ಮೈನಸ್ ಒಂದು ಸೊನ್ನೆ ಆಗಿದೆ. ಸೊನ್ನೆ ಆಗಿದೆ, ಸೊನ್ನೆ ಆಗಿರೋದ್ರಿಂದ ಏನ್ ಬರಿಬಹುದು? ಎಕ್ಸ್ ಪ್ಲಸ್ ಒನ್ ಇದು ಇದು ಇಲ್ಲಿ ಅಪವರ್ತನ ಅಂತ ಚೆಕ್ ಮಾಡ್ಬೇಕಾಯ್ತು. ಇದು ಅಪವರ್ತನ ಹಂಗೆ, ಇದು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಒಂದರ ಅಪವರ್ತನವಾಗಿದೆ. ಅಪವರ್ತನವಾಗಿದೆ. ಇಲ್ಲಿ ಸೊನ್ನೆ ಬಂದ್ಬಿಡೋದ್ರಿಂದ ಅದು ಅಪವರ್ತನವಾಗಿದೆ ಅಂತ ನಾವು ಬರಿಬಹುದು. ಈ ಒಂದೇ ಲೆಕ್ಕ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ಲೆಕ್ಕ ಏನಾದ್ರೂ ಸೊನ್ನೆ ಬಂತು ಅಪವರ್ತನ ಆಗಿದೆ ಅಂತ ಬರೆಯೋಣ. ಸೊನ್ನೆ ಬರಲಿಲ್ಲ, ಅಪವರ್ತನ ಅಲ್ಲ ಅಂತ ಬರೆಯೋಣ. ಓಕೆ, ಇನ್ನೊಂದು ಲೆಕ್ಕ ಚೆಕ್ ಮಾಡೋಣ. ಈಗ ಎರಡನೇ ಲೆಕ್ಕ, ಎರಡನೇ ಲೆಕ್ಕ ಇಲ್ಲಿದೆ, ಮತ್ತೆ ಇದರಿಂದನೇ ಡಿವೈಡ್ ಮಾಡಬೇಕು. ನಾ ಎರಡನೇ ಲೆಕ್ಕ ನೇರವಾಗಿ ಬರ್ಕೊಳ್ತೀನಿ. ಪಿ ಓಕೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು? ಎಕ್ಸ್ ರ ಘಾತ ನಾಲ್ಕು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು. ನೋಡ್ರಿ, ಘಾತ ಮೂರದ್ರ ಎಕ್ಸ್ ಕ್ಯೂಬ್ ಅಂತಾರೆ, ಘಾತ ಎರಡದ್ರ ಎಕ್ಸ್ ಸ್ಕ್ವೇರ್ ಅಂತಾರೆ. ಎಕ್ಸ್ ಇದೆ ಪ್ಲಸ್ ಒಂದು, ಇದಕ್ಕೇನಬಹುದು ಎಕ್ಸ್ ರ ಘಾತ ನಾಲ್ಕು. ಓದ್ತಾನೆ ಜಿ ಆಫ್ ಎಕ್ಸ್ ಏನು? ಅದೇಯ ಎಕ್ಸ್ ಪ್ಲಸ್ ಒನ್. ಇದರಿಂದ ಇದು ಡಿವೈಡ್ ಆಗ ನೀವು ಬರೀಬೇಕಲ್ಲ. ಈಗ ಅಪವರ್ತನ ನೋಡ್ರಿ, ಎರಡನೇ ಸಲ ನೀವು ಬರಿತಿದ್ದೀನಿ ನಾನು. ಅಪವರ್ತನ ಪ್ರಮೇಯದ ಪ್ರಕಾರ ಜಿ ಆಫ್ ಎಕ್ಸ್ ಐತಲ್ಲ, ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಒನ್ ಇದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನೋಡಿ ಏನು? ಎಕ್ಸ್ ರ ಘಾತ ನಾಲ್ಕು ಪ್ಲಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ರ ಅಪವರ್ತನವಾಗಬೇಕಾದರೆ ಪಿ ಆಫ್ ಮೈನಸ್ ಒಂದು. ಯಾಕೆ ಇಲ್ಲಿ ಗೊತ್ತಿದೆಯಲ್ಲ, ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಸೊನ್ನೆ, ಎಕ್ಸ್ ಇಸ್ ಈಕ್ವಲ್ ಟು ಏನ್ ಬಂದ್ ಈ ಕಡೆ ಬಂದ್ರೆ ಮೈನಸ್ ಒಂದು. ಪಿ ಆಫ್ ಮೈನಸ್ ಒಂದು ಏನಾಗಿರ್ಬೇಕು? ಸೊನ್ನೆ ಆಗಿರಬೇಕು. ಸೊನ್ನೆ ಆಗಿರಬೇಕು. ಈಗ ಮತ್ತೆ ಚೆಕ್ ಮಾಡೋಣ. ಈಗ ಸರಿ, ಈಗ ಪಿ ಆಫ್ ಎಕ್ಸ್ ಹಿಂಗಿದೆ ಹಿಂಗೆ ಬರ್ಕೊಂತ ನೋಡಿ, ಇಲ್ಲ ಕೈ ಹಿಂಗೆ ಮತ್ತೆ ಕೆಳ ಬರ್ಕೊಂತೀನಿ ನಾನು. ಎಕ್ಸ್ ರ ಘಾತ ನಾಲ್ಕು ಎಕ್ಸ್ ಕ್ಯೂಬ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು. ಪಿ ಆಫ್ ಮೈನಸ್ ಒಂದು ಹಾಕ್ತೀನಿ ಈಗ, ಈಸ್ ಈಕ್ವಲ್ ಟು ಅಲ್ವಾ ಇದು? ಮೈನಸ್ ಒಂದರ ಘಾತ ಎಷ್ಟು? ನಾಲ್ಕು. ಇದು ಪ್ಲಸ್ ಐತಿ, ಪ್ಲಸ್ ಬರ್ದು ನೋಡಿ, ಹಿಂಗೆ ಎಡಗ ಹಿಡ್ಕೊಂತ ಹೋಗ್ಬೇಕು. ಮೈನಸ್ ಒಂದರ ಘಾತ ಮೂರು ಪ್ಲಸ್ ಹಾಕಿ, ಮೈನಸ್ ಒಂದರ ಘಾತ ಎರಡು ಪ್ಲಸ್ ಹಾಕಿ, ಮೈನಸ್ ಒಂದು ಪ್ಲಸ್ ಒಂದು. ಪಿ ಆಫ್ ಮೈನಸ್ ಒಂದು ನೋಡ್ರಿ, ಇಲ್ಲಿ ಸಮಸಂಖ್ಯೆ ಇರ್ತಾನೆ. ಹಂಗಾಗಿ ನಾಲ್ಕು ಮೈನಸ್ ನಾಲ್ಕು ಸಲ ಗುಣಿಸಿದ್ರೆ ಪ್ಲಸ್ ಬರ್ತತಿ, ಒಂದನ್ನ ನಾಲ್ಕು ಸಲ ಗುಣಿಸಿದ್ರೆ ಒಂದೇ ಪ್ಲಸ್. ಇಲ್ಲಿ ನೋಡ್ರಿ, ಇಲ್ಲಿ ಮೈನಸ್ ಒಂದು ಬರ್ತತೆ ಮೈನಸ್, ಒಂದನ್ನ ಮೂರು ಸಲ ಗುಣಿಸಿದ್ರೆ ಒಂದೇ ಪ್ಲಸ್. ಇಲ್ಲಿ ನೋಡ್ರಿ, ಒಂದನ್ನ ಮೈನಸ್ ಎಷ್ಟು ಸಲ ಗುಣಿಸ್ಬೇಕು? ಎರಡು ಸಲ. ಮೈನಸ್ ಇಂಟು ಮೈನಸ್ ಅಂದ್ರೆ ಏನು? ಪ್ಲಸ್ ಒಂದು. ನೋಡ್ರಿ, ಇಲ್ಲೇನಿಲ್ಲ, ಪ್ಲಸ್ ಇಂಟು ಮೈನಸ್ ನೋಡ್ರಿ, ಇದು ಬ್ರಾಕೆಟ್ ಇರುತ್ತಲ್ಲ ಅದು ಗುಣಾಕಾರ ಚಿಹ್ನೆ, ನೆನ್ಪಿಟ್ಕೊಡಿ. ಯಾವುದೇ ಬ್ರಾಕೆಟ್ ಬಂದ್ರೆ ಗುಣಾಕಾರ ಚಿಹ್ನೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಪ್ಲಸ್ ಒಂದು. ಹೌದಾ ನೋಡ್ರಿ, ಇದನ್ನೆಲ್ಲ ಮುಗಿದ ಮೇಲೆ ನಾವು ಕೂಡೋದ ಕಳೆದ ಮಾಡ್ಬೇಕು, ನೆನ್ಪಿಟ್ಕೊಡ್ರಿ. ಪಿ ಆಫ್ ಮೈನಸ್ ಒಂದು ಇಸ್ ಈಕ್ವಲ್ ಟು ನೋಡ್ರಿ, ಇದನ್ನ ಬ್ರಾಕೆಟ್ ಇದೇನಿಲ್ಲ ಇಲ್ಲಿ, ನಾ ಏನು ಮಾಡೋಕ್ಕಾಗಲ್ಲ, ಹೊರಗಡೆ ಬರ್ಕಂಡೆ. ಇಲ್ಲಿ ನೋಡಿ, ಇದನ್ನ ಗುಣಿಸ್ಬೇಕಲ್ವಾ? ಪ್ಲಸ್ ಇಂಟು ಮೈನಸ್ ಏನು? ಮೈನಸ್ ಒಂದು ಪ್ಲಸ್ ಇಂಟು. ಇಲ್ಲಿ ಏನಿಲ್ಲ ಅಂದ್ರೆ ಏನಿರ್ತೈತಿ? ಪ್ಲಸ್ ಇರ್ತೈತಿ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಒಂದು. ಇನ್ನು ಉಳಿದ್ ಏನೈತೆ ಅದನ್ನ ಬರೀತೀನಿ. ಹೌದೇನಪ್ಪ, ಪಿ ಆಫ್ ಮೈನಸ್ ಒಂದು ನಿಧಾನಕ್ಕೆ ಮಾಡ್ಬೇಕು ಲೆಕ್ಕನ. ಇಸ್ ಈಕ್ವಲ್ ಟು ನೋಡ್ರಿ, ಚಿಹ್ನೆಗಳು ಏನಾಗಿದ್ದಾವೆ? ಬೇರೆ ಬೇರೆ ಆಗಿದ್ದಾವೆ. ಬೇರೆ ಬೇರೆ ಆದಾಗ ಏನ್ ಮಾಡ್ಬೇಕು? ಚಿಹ್ನೆ ಯಾವುದು ದೊಡ್ಡ ಸಂಖ್ಯೆ ಇರ್ತಾ, ಯಾವ ದೊಡ್ಡ ಸಂಖ್ಯೆ ಅಲ್ಲ, ಸೇಮ್ ಅದಾವು. ಹಂಗ ಇವ ಎರಡನ್ನು ಕಳಿಬೇಕು. ಚಿಹ್ನೆ ಬೇರೆ ಬೇರೆ ಇದ್ದಾಗ ಏನ್ ಮಾಡ್ಬೇಕು? ಕಳಿಬೇಕು. ಒಂದ್ರಾಗೊಂದು ಹೋದ್ರೆ ಎಷ್ಟು? ಸೊನ್ನೆ. ನೋಡ್ರಿ, ಚಿಹ್ನೆಗಳು ಬೇರೆ ಆಗಿದಾವ? ಹೌದು ನೋಡ್ರಿ, ಇಲ್ಲಿ ಪ್ಲಸ್ ಒಂದು ಮೈನಸ್ ಒಂದು ಇವೆರಡು ನೋಡಿ, ಇವೆರಡು ಲೆಕ್ಕ ಮಾಡಿದ್ರೆ ಸೊನ್ನೆ ಬಂತು. ಇವೆರಡು ಲೆಕ್ಕ ಮಾಡಿದಾಗ ಏನ್ ಬರುತ್ತೆ? ಸೊನ್ನೆ ಬರ್ತೈತಿ. ಓಕೆ, ಪ್ಲಸ್ ಸೊನ್ನೆ. ಓಕೆ, ಇಲ್ಲಿ ನೋಡ್ರಿ, ಇನ್ನೇ ಇಲ್ಲಿ ಏನಾದ್ರೂ ಇದಕ್ಕೆ ಏನಾದ್ರು ಇದೆಯಾ? ಇಲ್ಲ. ಹಂಗಾಗಿ ಏನು ಉಳಿತು? ಪ್ಲಸ್ ಒಂದು ಉಳಿತು. ಪಿ ಆಫ್ ಮೈನಸ್ ಒಂದು ಇಸ್ ಈಕ್ವಲ್ ಟು ನೋಡ್ರಿ, ಸೊನ್ನೆ ಸೊನ್ನೆ ಒಂದು ಕೂಡಿದ್ರೆ ಏನ್ ಬರುತ್ತೆ? ಒಂದು ಬರುತ್ತೆ. ಓದ್ತಾನೆ, ಒಂದರ ಸೊನ್ನೆ ಒಂದರ ಒಂದು ಸೊನ್ನೆ ಕೂಡಿದ್ರೆ ಒಂದು, ಮತ್ತು ಒಂದು ಸೊನ್ನೆ ಕೂಡಿದ್ರೆ ಒಂದು. ಇಲ್ಲಿ ನೋಡ್ರಿ, ಪಿ ಆಫ್ ಮೈನಸ್ ಒಂದು ಏನ್ ಬಂತು? ಇಲ್ಲಿ ಸೊನ್ನೆ ಬರಲಿಲ್ಲ. ಹಂಗಾಗಿ ನಾವೇನ್ ಬರಿಬಹುದು? ನಾಟ್ ಈಕ್ವಲ್ ಟು ಜೀರೋ, ಸೊನ್ನೆಗೆ ಸಮ ಆಗಲಿಲ್ಲ. ಹಂಗಾಗಿ ಇಲ್ಲಿ ಪಿ
ಪಿ ಆಫ್ ಮೈನಸ್ ಒಂದು ನಾಟ್ ಈಕ್ವಲ್ ಟು ಸೊನ್ನೆ, ದೇರ್ ಫೋರ್ ಎಕ್ಸ್ ಪ್ಲಸ್ ಒನ್ ಇದು ಎಕ್ಸರ ಘಾತ ನಾಲ್ಕು ಎಕ್ಸ್ ಕ್ಯೂಬ್ ಪ್ಲಸ್ ನೋಡಿ ಲೆಕ್ಕನ ಬರೀತಾರ ನಾನು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಒಂದರ ಅಪವರ್ತನ ಅಲ್ಲ, ಅಪವರ್ತನ ಅಲ್ಲ. ಅರ್ಥ ಆಯ್ತಲ್ಲ ಅಪವರ್ತನ ಅಲ್ಲ ಅನ್ಕೊಂಡಿದೀನಿ ಮಕ್ಕಳೇ. ನೀವೀಗ ಎಲ್ಲ ಲೆಕ್ಕಗಳನ್ನು ನೀವು ಮಾಡಿದಿರಿ, ಈ ಲೆಕ್ಕಗಳನ್ನು ಕೂಡ ನೀವು ಪ್ರಯತ್ನ ಮಾಡಿ. ಹೋಮ್ವರ್ಕ್ ನ ಕೊಡ್ತೀನಿ ನಾನು, ಮೂರನೇದು ಮತ್ತು ನಾಲ್ಕನೇದು ಹೋಮ್ವರ್ಕ್ ಕೊಡ್ತೀನಿ ನೋಡ್ರಿ. ನಾನು ಈಗ ಕ್ಲೂ ಕೊಡ್ತೀನಿ, ಈ ಮೂರನೇ ಲೆಕ್ಕಕ್ಕೂ ಕೂಡ ಇದು ಅಲ್ಲ, ನೆನ್ಪಿಟ್ಕೊಳ್ರಿ. ಇದರ ಆನ್ಸರ್ ಎಷ್ಟು ಬರುತ್ತೆ? ಇದಕ್ಕೂ ಒಂದು ಬರುತ್ತೆ, ನೆನ್ಪಿಟ್ಕೊಡ್ರಿ. ನಾನು ವಿಡಿಯೋ ಕರೆಕ್ಟ್ ನೋಡ್ಬೇಕು ನೀವು. ಇದಕ್ಕೆ ಒಂದು ಬರ್ತದೆ ಆನ್ಸರ್, ಇದು ಅಲ್ಲ. ಇದಕ್ಕೆ ಆನ್ಸರ್ ಏನ್ ಬರುತ್ತೆ ಅಂದ್ರೆ ಎರಡು ರೂಟ್ ಎರಡು ಬರುತ್ತೆ, ಇದು ಕೂಡ ಅಲ್ಲ. ಇದು ಕೂಡ ಏನು ಅಲ್ಲ ನೋಡ್ರಿ. ಇವೆರಡಕ್ಕೂ ನಾನು ಉತ್ತರ ಕೊಟ್ಟಿದ್ದೀನಿ, ನೀವು ಲೆಕ್ಕ ಮಾಡಿ ನನಗೆ ತೋರಿಸಬೇಕು. ಮೂರನೇದು ಮತ್ತು ನಾಲ್ಕನೇದು, ಇದಕ್ಕೂ ಉತ್ತರ ಏನ್ ಬರ್ತದೆ? ಎರಡು ರೂಟ್ ಎರಡು ಬರ್ತದೆ, ಇದು ಕೂಡ ಅಲ್ಲ. ಇದು ಒಂದು ಬರ್ತದೆ, ಇದು ಕೂಡ ಅಲ್ಲ. ಮತ್ತು ವಾಕ್ಯಗಳನ್ನೆಲ್ಲ ನಾನು ಹೆಂಗ್ ಲೆಕ್ಕ ಮಾಡಿದ್ದೇನೆ ಹೇಳಕ್ಕ, ಅದೇ ರೀತಿ ನೀವೇನ್ ಮಾಡಬೇಕು ಮಾಡಬೇಕು. ಓಕೆ, ಈಗ ಎರಡನೇ ಏನ್ ಮಾಡ್ಲ, ಈ ಕೆಳಗಿನ ಪ್ರತಿಯೊಂದರಲ್ಲಿಯೂ ಜಿ ಆಫ್ ಎಕ್ಸ್ ಇದು ಪಿ ಆಫ್ ಎಕ್ಸ್ ನ ಅಪವರ್ತನವಾಗಿದೆಯೇ ಎಂಬುದನ್ನು ಅಪವರ್ತನ ಪ್ರಮೇಯವನ್ನು ಉಪಯೋಗಿಸಿ ನಿರ್ಧರಿಸಿ ಅಂತ ಹೇಳಿದ್ದಾರೆ. ಇದೇ ರೀತಿ ಲೆಕ್ಕ ಮಾಡಬೇಕು, ಬೇರೆ ಏನಿಲ್ಲ. ಈಗೇನ್ ಮಾಡಿದಿವಲ್ಲ ಇದೇ ರೀತಿ ಲೆಕ್ಕ ಮಾಡಬೇಕು. ಓಕೆ, ಪಿ ಆಫ್ ಎಕ್ಸ್ ಅವ್ರು ಜಿ ಆಫ್ ಎಕ್ಸ್ ಹೇಳಿದ್ರೆ ನಾನು ಏನು ಲೆಕ್ಕ ಮಾಡಿದೇನೆ ಇದೇ ರೀತಿ ಲೆಕ್ಕ ಮಾಡಬೇಕು. ಮಾಡುವ ಒಂದ್ ಲೆಕ್ಕ ಮಾಡೋಣ, ಇನ್ನು ಎರಡು ಲೆಕ್ಕ ನಾನು ಹೋಮ್ವರ್ಕ್ ಕೊಡ್ತೀನಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನೋಡೋಣ ಲೆಕ್ಕ ನೋಡೋಣ. ಓಕೆ, ಲೆಕ್ಕ ಇಲ್ಲಿದೆ ನೋಡ್ರಿ, ಇಲ್ಲಿ ಈ ಲೆಕ್ಕ ಬರ್ಕೊಳ್ತೀನಿ ನಾನು. ಇವೆರಡು ಲೆಕ್ಕ ನೀವು ಮಾಡುವಂತೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಮೈನಸ್ ಒಂದು. ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು? ಎಕ್ಸ್ ಪ್ಲಸ್ ಒಂದು. ಎಕ್ಸ್ ಪ್ಲಸ್ ಒಂದು ನೋಡಿ ಈ ಲೆಕ್ಕ ಕೊಟ್ಟಿದ್ದಾರೆ. ಈಗ ನಾವು ಇದನ್ನ ಮಾಡ್ಬೇಕು, ಈಗ ಇದೇ ರೀತಿ ಮಾಡ್ಬೇಕು. ನಾನೇನ್ ತೋರಿಸಿದ್ನ ಅದು, ಇದು ಎಕ್ಸ್ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಇದೇನು? ಎಕ್ಸ್ ಇಸ್ ಈಕ್ವಲ್ ಟು ಏನು? ಮೈನಸ್ ಒಂದು. ಹೋಗ್ತಾನೆ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಅಂತಂದ್ರೆ ನೀವು ಡೈರೆಕ್ಟ್ ಬರೆಯೋಣ, ಪಿ ಆಫ್ ಮೈನಸ್ ಒಂದಕ್ಕೆ ಮಾಡೋಣ. ಎರಡರ ಘಾತ ಮೈನಸ್ ಒಂದರ ಘಾತ ಮೂರು ಮೈನಸ್ ಒಂದರ ಘಾತ ಎರಡು, ಎರಡು ಇಂಟು ಮೈನಸ್ ಒಂದು ಮೈನಸ್ ಒಂದು. ಹೌದೇನಪ್ಪ, ಮೈನಸ್ ಒಂದು ಹಂಗೆ ಬರೀತೀನಿ ನೋಡಿ. ಎರಡನ್ನ ಮೂರು ಮೈನಸ್ ಅನ್ನ ಮೂರು ಸಲ ಗುಣಿಸಿದ್ರೆ ಏನು? ಮೈನಸ್ ಬರ್ತತೆ. ಒಂದನ್ನು ಮೂರು ಸಲ ಒಂದೇ, ಮೈನಸ್ ಅನ್ನ ಎರಡು ಸಲ ಗುಣಿಸಿದ್ರೆ ಏನು? ಪ್ಲಸ್ ಬರ್ತತೆ. ಒಂದನ್ನ ಒಂದು ನೋಡ್ರಿ, ಇಲ್ಲಿ ಏನಿಲ್ಲ ಗುಣಿಸೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡೊಂದ್ಲೆ ಎರಡು ಮೈನಸ್ ಒಂದು. ಪಿ ಆಫ್ ಮೈನಸ್ ಒಂದು ಇಸ್ ಈಕ್ವಲ್ ಟು ನೋಡ್ರಿ, ಇಲ್ಲಿ ಏನಿಲ್ಲ ಅಂದ್ರೆ ಚಿಹ್ನೆ ಏನಿರ್ತೈತಿ? ಪ್ಲಸ್ ಇರ್ತದೆ, ನೆನ್ಪಿಟ್ಕೊಡ್ರಿ. ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡೊಂದ್ಲೆ ಎರಡು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಒಂದು ಪ್ಲಸ್ ಎರಡು ಮೈನಸ್ ಒಂದು. ನೋಡಿ ಈ ರೀತಿ ಬಂದಾಗ ನೀವು ಗೊಂದಲ ಮಾಡ್ಕೋಬಾರ್ದು. ಇವೆರಡನ್ನು ನೋಡ್ರಿ, ಇವೆರಡನ್ನು ಮಾಡಿ. ಇಲ್ಲಿ ನೋಡಿ ಚಿಹ್ನೆಗಳು ಏನಾಗಿದ್ದಾವೆ? ಬೇರೆ ಬೇರೆ ಅದಾವ. ಇಲ್ಲಿ ನೋಡ್ರಿ, ಇಲ್ಲಿ ಮೈನಸ್ ಇಂಟು ಪ್ಲಸ್ ಅಂತ ಅನ್ಬಾರ್ದು, ತಪ್ಪ ಕತೆ. ಇಲ್ಲಿ ಎಲ್ಲಿ ಇಂಟು ಮಾರ್ಕ್ ಇಲ್ಲ, ಬ್ರಾಕೆಟ್ನಾಗಿದ್ರೆ ಹಂಗೆ ಗುಣಿಸ್ಬೇಕು ನೋಡಿ. ಬ್ರಾಕೆಟ್ ಇಟ್ಟು ಗುಣಿಸಿದ್ ನಾನು. ಇಲ್ಲಿ ಮೈನಸ್ ಇಂಟು ಪ್ಲಸ್ ಅಂದ್ರೆ ತಪ್ಪಾಗತ್ತೆ. ಹೆಂಗ್ ಈ ರೀತಿ ಬಂದಾಗ ಏನ್ ಮಾಡಬೇಕು? ಚಿಹ್ನೆಗಳು ನೋಡ್ಬೇಕು. ಚಿಹ್ನೆಗಳು ಏನಾಗಿದ್ದಾವೆ? ಬೇರೆ ಬೇರೆ ಆಗಿದ್ದು. ಬೇರೆ ಬೇರೆ ಆಗಿದ್ದಾಗ ಏನ್ ಮಾಡ್ಬೇಕು? ಕಳಿಬೇಕು. ಎರಡ್ರಗೊಂದೋದ್ರೆ ಎಷ್ಟು? ಒಂದು. ಹಂಗಾಮೇಲೆ ದೊಡ್ಡ ಸಂಖ್ಯೆ ಆದಿದ್ರೆ ಎರಡ ಒಂದು ಎರಡು. ಹಂಗಾದ್ರೆ ಚಿಹ್ನೆ ಯಾವ್ದೈತಿ? ಮೈನಸ್ ಐತಿ, ಮೈನಸ್. ಅರ್ಥ ಆಯ್ತಾ ನೋಡ್ರಿ? ಚಿಹ್ನೆಗಳು ಏನಾಗಿದ್ದಾವೆ? ಬೇರೆ ಬೇರೆ ಆಗಿದ್ದಾವೆ. ಎರಡ್ರಗೊಂದೋದ್ರೆ ಎಷ್ಟು? ಒಂದು. ಇಲ್ಲಿ ದೊಡ್ಡ ಸಂಖ್ಯೆ ಅದು ಎರಡು. ಎರಡರ ಪಕ್ಕಕ್ಕೆ ಏನೈತಿ? ಪ್ಲಸ್ ಐತಿ. ಅರ್ಥನಪ್ಪ? ಈಗ ಪಿ ಆಫ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಚಿಹ್ನೆಗಳು ಏನಾಗಿದ್ದಾವೆ? ಬೇರೆ ಬೇರೆ ಆಗಿದ್ದಾವೆ. ಬೇರೆ ಬೇರೆ ಆದಾಗ ಏನ್ ಮಾಡಬೇಕು? ಕಳಿಬೇಕು. ಒಂದ್ರಗೊಂದೋದ್ರೆ ಎಷ್ಟು? ಸೊನ್ನೆ. ಹೌದಲ್ಲ, ಈಗೇನ್ ಬಂತು? ಇದು ಶೇಷ ಪ್ರಮೇಯದ ಪ್ರಕಾರ ಏನು ಅಪವರ್ತನವ್ರು ಏನ್ ಕೇಳಿದ್ರು ಅವ್ರ ಪ್ರಶ್ನೆನ? ಸೊನ್ನೆ ಬಂದ್ಬಿಡ್ತೀವಿ. ಅಪವರ್ತನ ಜಿ ಆಫ್ ಎಕ್ಸ್ ಇದು ಪಿ ಆಫ್ ಎಕ್ಸ್ ನ ಅಪವರ್ತನವಾಗಿದೆಯೇ ಅಂತ ಹೇಳಿದ್ದಾರೆ. ದೇರ್ ಫೋರ್ ಜಿ ಆಫ್ ಎಕ್ಸ್ ಇದು ಪಿ ಆಫ್ ಎಕ್ಸ್ ನ ಅಪವರ್ತನ. ಅಪವರ್ತನ ಯಾಕೆ ಹೇಳ್ರಿ? ಸೊನ್ನೆಗೆ ಸಮ ಆಗಿದೆ. ಅರ್ಥ ಆಯ್ತಲ್ಲ ಹೇಳೋದು. ಈಗ ನೀವು ಈ ಎರಡು ಲೆಕ್ಕಗಳನ್ನು ನೀವು ಮಾಡಬೇಕು. ಇದೊಂದು ಇದೊಂದು ಎರಡನೇ ಲೆಕ್ಕ ಮಾಡಬೇಕು. ಇದಕ್ಕೆ ಉತ್ತರ ಕೊಡ್ತೀನಿ ನಾನು. ಇದು ಮೈನಸ್ ಒಂದು ಬರ್ತತಿ, ಇದು ಅಲ್ಲ, ಇದಲ್ಲ ಅಪವರ್ತನ ಅಲ್ಲ. ಎರಡನೇ ಲೆಕ್ಕ ಇದು ಸೊನ್ನೆ ಬಂದ್ಬಿಡ್ತತಿ, ಇದು ಹೌದು. ಸೊನ್ನೆ ಬಂದ್ಬಿಡ್ತತಿ, ಇದು ಹೌದು. ಇವೆರಡು ಲೆಕ್ಕ ಮಾಡ್ತಿರಲ್ಲ, ಆಮೇಲೆ ಇವೆರಡು ಲೆಕ್ಕ ಕೊಟ್ಟಿದ್ದೀನಿ ನೆನಪಿರಲಿ. ಇವೆರಡು ಲೆಕ್ಕ ಕೊಟ್ಟಿದ್ದೀನಿ, ಇವಾಗ ಉತ್ತರ ಬರೆದಿದ್ದೀನಿ ನಾನು. ನೀವು ಇವೆರಡು ಲೆಕ್ಕ ಮಾಡಿ ತೋರಿಸಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಈ ಮೂರನೇ ಮೇನ ಮತ್ತು ನಾಲ್ಕನೇ ಮೇನನ್ನು ಯಾವ ರೀತಿ ಮಾಡೋದನ್ನೋದನ್ನು ನೋಡೋಣ. ಧನ್ಯವಾದ.